ನಮಸ್ಕಾರ ಆತ್ಮೀಯರೆ. ಎಷ್ಟು ಸುಂದರವಾದಂತಹ ಜಗತ್ತು! ಆ ಜಗತ್ತಿನಲ್ಲಿ ಪಂಚಭೂತಗಳಿಂದಾಗಿರುವಂತಹ ಈ ಒಂದು ತತ್ವ, ಆ ತತ್ವದ ಅಂಶಗಳನ್ನು ಒಳಗೊಂಡಿರುವಂತಹ ನಮ್ಮ ಶರೀರ, ಈ ಕಣ್ಣುಗಳಿಂದ ಹೊರನೋಟದಲ್ಲಿ ಏನೇ ನೋಡಿದ್ರೂ ಎಲ್ಲೇ ನೋಡಿದ್ರೂ ಅದ್ಧೂರಿ, ಆಡಂಬರ, ಅಲಂಕಾರ, ಎಲ್ಲವೂ ಆಕರ್ಷಣಮಯ. ಆ ಆಕರ್ಷಣಮಯ ಜಗತ್ತಿನ ಅಂತರಂಗದಲ್ಲಿರುವಂತಹ ಒಂದು ಸುರಂಗ ಮಾರ್ಗ ಅಥವಾ ಆ ಗುಹ್ಯದ ಅಂತರಂಗದ ಒಂದು ಪ್ರಯಾಣವನ್ನು ನಾವಂತೂ ಆರಂಭ ಮಾಡಿದ್ದೀವಿ. ಆ ಅಂತರಂಗದಲ್ಲೂ ಕೂಡ ಒಂದು ಸುಖ, ಆನಂದ, ಶಾಂತಿಯ ಸೆಲೆಯನ್ನು ನಾವು ಕಾಣ್ತಾ ಬಂದಿದ್ದೀವಿ. ಹಾಗೆ ಕಲೆಗಳನ್ನು ಒಂದೊಂದು ಹೆಜ್ಜೆಯಲ್ಲೂ ತುಂಬಿಕೊಳ್ತಾ ನಡೀತಾ ಮತ್ತೆ ಈಗ ಇನ್ನೊಂದು ಮೆಟ್ಟಿಲನ್ನು ಏರಲಿಕ್ಕೆ ನಾವೆಲ್ಲರೂ ಕೂಡ ಸಿದ್ಧರಾಗಿದ್ದೀವಿ. ಹಾಗಾದರೆ ಮತ್ತ್ಯಾಕೆ ತಡ? ಇವತ್ತು ಕೂಡ ನಮ್ಮ ಜೊತೆಗೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ರಾಜಯೋಗಿನಿ ಬ್ರಹ್ಮಕುಮಾರಿ ಜಯಂತಿ ಅಕ್ಕೋರು ಬಹಳ ಹಸನ್ಮುಖರಾಗಿ ಮತ್ತು ಬಹಳ ಉತ್ಸಾಹದಿಂದ ನಮ್ಮ ಜೊತೆಗಿದ್ದಾರೆ. ಬನ್ನಿ, ಹಾಗಾದರೆ ಅವ್ರನ್ನ ಬರಮಾಡ್ಕೊಳ್ಳೋಣ. ಅಕ್ಕೋರೇ, ನಿಮಗೆ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ. ಓಂ ಶಾಂತಿ. ಓಂ ಶಾಂತಿ. ಅಕ್ಕೋರೇ, ಈಗ ಹೇಳುತ್ತಾರೆ, ನೀರಿಗೆ ನೈದಿಲೆ ಶೃಂಗಾರ, ಗಗನಕ್ಕೆ ಚಂದ್ರಮ ಶೃಂಗಾರ, ಮನೆಗೆ ಮಕ್ಕಳ ಶೃಂಗಾರ ಆದರೆ ಸಮುದ್ರಕ್ಕೆ ತೆರೆನೇ ಶೃಂಗಾರ. ಹಾಗಾದರೆ ಇವತ್ತು ನಮ್ಮ ಜೀವನವನ್ನು ನಿಮ್ಮ ಯಾವ ಕಲೆಯಿಂದ ಶೃಂಗಾರ ಮಾಡಲಿಕ್ಕೆ ಇವತ್ತು ಒಂದು ಬುತ್ತಿಯನ್ನು ಹೊತ್ತು ತಂದಿದ್ದೀರಿ ಅಂತ ಇವತ್ತು ನಮಗೆ ತಿಳಿಸ್ಕೊಡಿ. ನೀವು ಈ ಶೃಂಗಾರದ ಬಗ್ಗೆ ಭಾಳ ಚೆನ್ನಾಗಿ ಹೇಳಿದಿರಿ. ಆದರೆ ನಮ್ಮ ಕಡೆಗೆ ನಾವು ಮುಖವನ್ನು ತಿರುಗಿಸಿದಾಗ, ಜಗತ್ತಿನ ಕಡೆ ಮುಖ ತಿರುಗಿಸಿದಾಗ ಯಾವುದಕ್ಕೆ ಯಾವ ಶೃಂಗಾರ ಅಂತ ತಾವು ತಿಳಿಸಿದಂತೆ, ನಮ್ಮ ಕಡೆಗೆ ನಾವು ಮುಖವನ್ನು ತಿರುಗಿಸಿದಾಗ ಶಾರೀರಿಕ ಶೃಂಗಾರನೂ ಒಂದು ಆರ್ಟ್, ಅದರ ಜೊತೆ ಜೊತೆಗೆ ಆತ್ಮಿಕ ಶೃಂಗಾರವೂ ಸಹ ಒಂದು ಕಲೆ. ಆದರೆ ಶಾರೀರಿಕ ಶೃಂಗಾರ ಮತ್ತು ಆತ್ಮಿಕ ಶೃಂಗಾರ ಎರಡೂ ಸಹ ಜನರ ಮೇಲೆ ಒಂದು ಪ್ರಭಾವ ಬೀರಬೇಕಾದ್ರೆ, ಅವರಿಗೆ ಆಕರ್ಷಣೆ ಅನ್ನಿಸ್ಬೇಕಾದ್ರೆ, ಸಂತೋಷ ಅನ್ನಿಸ್ಬೇಕಾದ್ರೆ, ಯಾಕೆಂದರೆ ಕಲೆ ಅಂತಂದ್ರೇ ಮತ್ತೊಬ್ಬರಿಗೆ ಆನಂದವನ್ನು ತಂದುಕೊಡ್ಬೇಕು. ಆದರೆ ಒಳಗಡೆ ಚೇತನ ಶಕ್ತಿ ಆತ್ಮ ಇದ್ದಾಗ ಮಾತ್ರ ಈ ದೇಹನೂ ಶೃಂಗಾರ ಇಷ್ಟ ಆಗ್ತದೆ. ದೇಹದಲ್ಲಿ ಆತ್ಮನೇ ಇಲ್ಲ ಅಂತಂದರೆ ನೀವು ದೇಹವನ್ನು ಎಷ್ಟು ಶೃಂಗಾರ ಮಾಡಿಕೊಂಡ್ರು, ಎಷ್ಟು ಆಕರ್ಷಕ ಇದ್ದರು, ಎಷ್ಟು ಚಿನ್ನಾಭರಣ ಹಾಕ್ಕೊಂಡ್ರು, ಎಷ್ಟು ಮೇಕಪ್ ಮಾಡಿಕೊಂಡ್ರು ಸಹಿತ ಯಾರು ಹೆಣವನ್ನು ನೋಡಿ ಐ ಲವ್ ಯು ಅಂತ ಹೇಳಂಗೆ ಇಲ್ಲ. ಅಂದರೆ ದೇಹದ ಶೃಂಗಾರಕ್ಕೂ ಸಹಿತ ಆತ್ಮ ಜ್ಯೋತಿ ಇದ್ದರೆ ಮಾತ್ರ ಅದು ಆನಂದವನ್ನು ಕೊಡ್ತದೆ. ಆದರೆ ಒಂದು ನೆನ್ಪಿಟ್ಕೊಳ್ಬೇಕು, ಶರೀರವನ್ನು ಶೃಂಗಾರ ಮಾಡ್ಕೊಳ್ಳಿಕ್ಕೋಸ್ಕರ ಇವತ್ತು ಬ್ಯೂಟಿ ಪಾರ್ಲರ್ ಇದೆ. ಅಂದರೆ ಎಂಥ ಸುಂದರತೆ ಅಂತಂದರೆ ಒಂದು ವಯಸ್ಸಾದಂಥ 60-70 ವರ್ಷದವರನ್ನು ಸಹಿತ 20-30 ವರ್ಷದ ಯುವತಿಯರನ್ನಾಗಿ ಬೇಕಾದರೂ ಶೃಂಗಾರ ಮಾಡಿ ಅಲಂಕಾರ ಮಾಡಿ ಆ ಒಂದು ಆಕರ್ಷಣೆಯನ್ನು ಕೊಡ್ತಾರೆ. ಒಂದು ವೇಳೆ ದೇಹವನ್ನು ನಾವು ಶೃಂಗಾರ ಮಾಡಿಕೊಂಡೆವು, ಇದು ಆ ಶೃಂಗಾರ ನನ್ನ ಕಣ್ಣಿಗೆ ಕಾಣಂಗಿಲ್ಲ. ನಾನು ಲಿಪ್ಸ್ಟಿಕ್ ಹಚ್ಕೊಂಡಿದ್ದೀನಿ ಅಥವಾ ಬಹಳಷ್ಟು ಶೃಂಗಾರ ಮಾಡ್ಕೊಂಡಿದ್ದೀನಿ, ನನ್ನ ಕಣ್ಣಿಗೆ ಕಾಣಂಗಿಲ್ಲ. ಹಾಗಾದರೆ ಕನ್ನಡಿ ಮುಂದೆ ನಿಂತಾಗ ಆ ಶೃಂಗಾರ ನನಗೆ ಕಾಣಬಹುದು, ಆದರೆ ಮತ್ತೊಬ್ಬರ ಕಣ್ಣು ನಮ್ಮ ಕಡೆಗೆ ಬರುವಂತೆಯೇ ಮಾಡಲಿಕ್ಕೆ ಶೃಂಗಾರ ಹೌದು ತಾನೇ? ಇದು ನಮ್ಮ ಜೀವನಕ್ಕೆ ರಕ್ಷಣೆಯನ್ನು ಕೊಡ್ತದ? ಬಾಹ್ಯ ಶೃಂಗಾರವನ್ನು ಮಾಡಿಕೊಂಡ್ರೆ ಅನ್ಯರ ಮನಸ್ಸು ಚಂಚಲಗೊಳ್ಬೋದು, ಬಾಹ್ಯ ಶೃಂಗಾರವನ್ನು ಮಾಡಿಕೊಂಡ್ರೆ ಅದು ಅಲ್ಪಕಾಲ, ಅದೇನು ಶಾಶ್ವತ ಅಲ್ಲ. ನಾವು ಏನು ಮೇಕಪ್ ಮಾಡಿಕೊಂಡ್ರು ಸಹಿತ ಒಂದು ಬಿಸಿಲಿಗೆ ಹೋಗಿ ಬೆವರು ಬಂತಂದರೆ ಆ ಸುಂದರತೆ ಹೋಗ್ಬಿಡ್ತದೆ. ಬಾಹ್ಯ ಶೃಂಗಾರ ಮಾಡ್ಕೊಳ್ಳಿಕ್ಕೆ ಎಷ್ಟು ಖರ್ಚು ಮಾಡ್ತೀವಿ, ಎಷ್ಟು ಸಮಯವನ್ನು ಕೊಡ್ತೀವಿ, ಆದರೆ ಆ ಶೃಂಗಾರ ಅಲ್ಪಕಾಲ. ಆ ಶೃಂಗಾರವನ್ನು ನೋಡಿ ಅದನ್ನು ಮತ್ತೊಬ್ಬರು ಕಸಿದುಕೊಳ್ಬೋದು. ಆ ಶೃಂಗಾರದಿಂದ ನಮಗೆ ಭಯ ಉತ್ಪನ್ನ ಆಗ್ಬೋದು. ಆದರೆ ಆಂತರಿಕ ಶೃಂಗಾರ, ಅದು ಜ್ಞಾನ ಶೃಂಗಾರ, ಗುಣರತ್ನಗಳಿಂದ ಶೃಂಗಾರ, ನಮ್ಮನ್ನು ವಿಶೇಷತೆಗಳಿಂದ ಶೃಂಗಾರ ಮಾಡಿಕೊಂಡ್ರೆ, ಮರ್ಯಾದೆಗಳಿಂದ, ನೀತಿ ನಿಯಮಗಳಿಂದ ನಮ್ಮನ್ನು ಶೃಂಗಾರ ಮಾಡಿಕೊಂಡ್ರೆ ಇದು ನಮಗೆ ಆಂತರಿಕವಾಗಿ ಒಳ್ಳೆಯ ಒಂದು ಧೈರ್ಯ, ಒಂದು ವಿಶ್ವಾಸ,
ಆಮೇಲೆ ಒಳ್ಳೆ ನಿರ್ಭಯವಾಗಿ ನಮ್ಮ ಜೀವನವನ್ನು ಇಟ್ಕೋಬೋದು. ಅದನ್ನು ಯಾರು ಸಹಿತ ಕಸಿದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದು ನನ್ನ ಸಂಪತ್ತು. ಅದಕ್ಕೇ ಹಿರಿಯರು ಹೇಳ್ತಾರೆ, ಧರ್ಮೋ ರಕ್ಷತಿ ರಕ್ಷಿತಃ ಅಂತ ಹೇಳ್ಕೊಂಡು. ನಾವು ನಿಯಮಗಳನ್ನು ಅಥವಾ ವಿಶೇಷತೆಗಳನ್ನು ಅಥವಾ ಮರ್ಯಾದೆಗಳನ್ನು ನಾವು ಧಾರಣೆ ಮಾಡಿ ನಮ್ಮೊಳಗೆ ಅದನ್ನು ರಕ್ಷಣೆ ಮಾಡಿಕೊಂಡ್ರೆ ಅದುವೇ ನಮ್ಮನ್ನು ಎಂಥ ಸಂದರ್ಭದಲ್ಲಾದರೂ ನಮ್ಮನ್ನು ಕಾಯ್ತದೆ. ನಾವು ಧಾರಣೆ ಮಾಡಿರುವಂತಹ ಶೃಂಗರಿಸಿಕೊಂಡಂತಹ ಒಳ್ಳೆತನ ಅದು ನಮ್ಮನ್ನು ರಕ್ಷಣೆ ಮಾಡ್ತದೆ. ಅಂದರೆ ನಾವು ಯಾವುದನ್ನು ಧರಿಸ್ತೀವೋ ಅದೇ ಧರ್ಮ, ಧಾರಣಾತ್ ಧರ್ಮ. ನಾವು ಧರಿಸ್ತೀವಲ್ಲ, ಧಾರಣೆ ಮಾಡ್ತೀವಲ್ಲ, ಶೃಂಗಾರ ಮಾಡಿಕೊಳ್ತೀವಲ್ಲ, ಅದೇ ಧರ್ಮ. ಹಾಗಾದರೆ ಈ ಒಳ್ಳೆತನ, ಈ ಜ್ಞಾನರತ್ನಗಳು, ಗುಣರತ್ನಗಳು, ಶೃಂಗಾರ ಎಲ್ಲಿಗೆ, ಯಾರು ಮಾಡ್ಕೊಳ್ಳುವಂಥದ್ದು? ಇದು ಆಂತರಿಕ ಶೃಂಗಾರ. ಸರಿ, ಗುಣರತ್ನಗಳು ಜ್ಞಾನರತ್ನಗಳಿಂದ ನಮ್ಮನ್ನು ಶೃಂಗಾರ ಮಾಡಿಕೊಳ್ಬೇಕು. ಹಾಗಾದರೆ ಬಾಹ್ಯ ಶೃಂಗಾರ ಬೇಡವಾ? ಬೇಕು. ಹೇಗೆಗೋ ಬಟ್ಟೆ ಹುಟ್ಟೆವು, ಎಲ್ಲೋ ಕೊಳಕಿದ್ರೂ ನೋಡಂಗೆ ಗಮನ ಕೊಡಂಗಿಲ್ಲ, ಅಥವಾ ಇಸ್ತ್ರಿನೂ ಇಲ್ಲ, ಏನೂ ಇಲ್ಲ, ನೋಡುವಾಗ ಒಂಥರ ಸ್ವಚ್ಛತೆಯೂ ಇಲ್ಲ ಅಂತಂದರೆ ಅದು ನಮ್ಮ ವ್ಯಕ್ತಿತ್ವಕ್ಕೆ ಶೋಭಿಸುವುದಿಲ್ಲ. ಹೊರಗಿನ ಶೃಂಗಾರ ಅಂತಂದರೆ ಸ್ವಚ್ಛತೆ ಇರಬೇಕು, ನಿರ್ಮಲ ಇರಬೇಕು, ಒಳ್ಳೆ ಶಿಸ್ತಾಗಿ ನಾವು ಇರಬೇಕು. ಮೈ ಮುಚ್ಚಿಕೊಳ್ಳುವಂತಹ ಮರ್ಯಾದಿತವಾದಂತಹ ಉಡುಗೆ ತೊಡುಗೆಯನ್ನು ನಾವು ಹಾಕೋಬೇಕು. ಬಾಹ್ಯವಾಗಿ ಬೇಕು. ಒಂದೊಳ್ಳೆ ಬಾಹ್ಯವಾಗಿ ನಾವು ಒಳ್ಳೆ ಶಿಸ್ತುಬದ್ಧವಾಗಿದ್ದುಕೊಂಡು ಆಂತರಿಕವಾಗಿ ನಮ್ಮನ್ನು ಶೃಂಗಾರ ಇಲ್ಲ ಅಂತಂದರೆ ನಮ್ಮ ವ್ಯಕ್ತಿತ್ವಕ್ಕೇ ಕಳಂಕ ಬರ್ತದೆ. ಒಬ್ಬರು ಈಗ ತಾನೇ ಕಾರಿನಿಂದ ಇಳಿತಾರೆ, ಒಳ್ಳೆ ವೈಟ್ ಡ್ರೆಸ್ ಹಾಕ್ಕೊಂಡಿದ್ದಾರೆ, ಟಿಪ್ ಟಾಪ್ ಇದ್ದಾರೆ, ಹ್ಯಾಟು ಬೂಟ್ ಶೂಟ್ ಎಲ್ಲ ಇದೆ, ಟೈನೂ ಇದೆ. ಕೆಳಗೆ ಕಾರಿನಿಂದ ಇಳಿಯುವಾಗಲೇ ಹೊಲಸು ಶಬ್ದದಿಂದ ಮತ್ತೊಬ್ಬರಿಗೆ ಬೈತಾ ಇದ್ದಾರೆ, ಅಥವಾ ಅವರು ಲಂಚ ತಗೊಂಡಿದ್ದಾರಂತೆ ಹೇಳಿಕೊಂಡು ಅವರ ಮೇಲೆ ಕೇಸ್ ಹಾಕಿದಾರಂತೆ ತಿಳ್ಕೋಣ. ಆವಾಗ ಹೊರಗಡೆ ಕಾಣುವಾಗ ಅವರು ದೊಡ್ಡ ವ್ಯಕ್ತಿತ್ವ ಅಂತ ಅನಿಸಿದರೂ ಅವರ ಒಂದು ವ್ಯಕ್ತಿತ್ವ ಅದು ನಿಷ್ಕಳಂಕ ವ್ಯಕ್ತಿತ್ವ ಅಲ್ಲ. ಹೊರಗಡೆ ನಮಗೆ ಗೌರವ ಮೂಡಬೇಕಾದ್ರೆ ನೋಡುವಾಗ ಆಂತರಿಕವಾಗಿಯೂ ಸಹಿತ ನಮ್ಮ ಆತ್ಮಿಕ ಶೃಂಗಾರ ಅದು ವ್ಯಕ್ತಿತ್ವಕ್ಕೆ ಶೋಭೆ ತರ್ತದೆ, ಅದು ನಮಗೆ ನಿಜವಾದಂಥ ಗೌರವವನ್ನು ಕೊಡ್ತದೆ. ಈಗ ಒಂದು ವೇಳೆ ಲಕ್ಷ್ಮಿಯ ಒಂದು ವ್ಯಕ್ತಿತ್ವ ನೋಡಿ, ಸರಸ್ವತಿಯ ವ್ಯಕ್ತಿತ್ವವನ್ನು ನೋಡಿ, ಅವರು ಎಷ್ಟು ಸುಂದರ ಇದ್ದರೂ ಇವತ್ತು ಒಂದು ಸಿನಿಮಾ ಆ್ಯಕ್ಟರ್, ಒಳ್ಳೆ ಹೀರೋಯಿನ್, ಭಾಳ ಚಂದ ಇದ್ದಾಳೆ, ಎಲ್ಲ ಅವಳು ಸ್ಟೇಜಿಗೆ ಬಂದರೆ ಸಾಕು ಎಲ್ಲರೂ ಕ್ಲ್ಯಾಪ್ಸ್ ಹಾಕಿ ಖುಷಿ ಪಡ್ತಾರೆ. ಹೊರಗೆ ನೋಡುವಾಗ ಅವಳು ಚೆನ್ನಾಗಿದ್ದಾಳೆ ಹೀರೋಯಿನ್, ಆದರೆ ಲಕ್ಷ್ಮೀ ಸರಸ್ವತಿಯನ್ನು ಕಂಡಾಗ ಎಲ್ಲರೂ ಎಷ್ಟು ಗೌರವದಿಂದ ಪೂಜ್ಯತೆಯಿಂದ ನಾವು ಕೈ ಮುಗಿತೀವಿ. ಆದರೆ ಸಿನಿಮಾ ಆ್ಯಕ್ಟರ್ಸ್ ಅಥವಾ ಹೀರೋಯಿನ್ ಚಿತ್ರ ಹಿಡ್ಕೊಂಡು ಹುಡುಗರೆಲ್ಲ ಐ ಲವ್ ಯು ಅಂತ ಬರ್ಕೊಳ್ತಾರೆ. ಅಂದರೆ ಇವರು ಬಾಹ್ಯ ಶೃಂಗಾರ ಇರ್ಬೋದು, ಆದರೆ ಲಕ್ಷ್ಮೀ ಸರಸ್ವತಿ ಈ ದೇವಿ ದೇವತೆಗಳಲ್ಲಿ ಹೊರಗಿನ ಶೃಂಗಾರದ ಜೊತೆಗೆ ಆಂತರಿಕ ಶೃಂಗಾರ ಇದೆ. ಒಂದು ವೇಳೆ ದೇವಿ ದೇವತೆಗಳಂತ ಹೇಳುವಾಗಲೇ ಅವರು ದೈವೀ ಗುಣ ಸಂಪನ್ನರು. ಜೋ ದೈವೀ ಗುಣಂಕೋ ಧಾರಣ್ ಕರ್ತೆ ಹಿ ವಹಿಹೇ ದೇವತ. ಇದರಲ್ಲಿ ಒಂದು ನಾವು ವೈಜ್ಞಾನಿಕವಾಗಿ ವಿಚಾರ ಮಾಡಿದರೆ, ಆತ್ಮ ಯಾವಾಗ ಒಳ್ಳೆಯ ಗುಣದಿಂದ ಶೃಂಗರಿಸಲ್ಪಡ್ತದೋ, ಆತ್ಮ ಯಾವಾಗ ನಿರ್ವಿಕಾರಿಯಾಗಿರ್ತದೋ, ಆತ್ಮ ಯಾವಾಗ ಒಳ್ಳೆ ಸಮಾಧಾನ, ಶಾಂತಿ, ಮಧುರತೆ, ತೃಪ್ತಿ ಅಥವಾ ಪಾವಿತ್ರ್ಯತೆ, ನಿರ್ಮಲತೆ, ಸ್ವಚ್ಛತೆ, ಸತ್ಯತೆ, ಮಧುರತೆ ಈ ಗುಣಗಳನ್ನು ಧಾರಣೆ ಮಾಡಿದಾಗ ಅದಕ್ಕೆ ಸಿಗುವಂಥ ಶರೀರನೂ ಸಹಿತ ಅಷ್ಟೇ ಸುಂದರ ಕಾಯ ಸಿಗ್ತದೆ. ಹುಟ್ಟುವಾಗಲೇ ಆ ಸುಂದರತೆ ಬರ್ತದೆ. ಯಾಕೆಂದರೆ ಅವರು ಮಾಡಿದಂಥ ಶ್ರೇಷ್ಠ ಕರ್ಮ, ಅವರು ಧರಿಸಿರುವಂತಹ ಶ್ರೇಷ್ಠ ಗುಣಗಳು, ಗುಣಕ್ಕೆ ತಕ್ಕಂತೆ ಆತ್ಮ ಶ್ರೇಷ್ಠ ಆಯ್ತಂತಂದರೆ ಪ್ರಕೃತಿನೂ ಸಹಿತ ಸುಂದರ ಆಗ್ತದೆ. ಆತ್ಮ ಸುಂದರ ಆದಾಗ ನಮಗೆ ದೊರಕುವಂತಹ ಈ ಶರೀರ ಎನ್ನುವಂಥ ಪ್ರಕೃತಿನೂ ಅಷ್ಟೇ ಸುಂದರ ಆಗ್ತದೆ. ಆದ್ದರಿಂದ ಸತ್ಯಯುಗದಲ್ಲಿ ದೇವಿ ದೇವತೆಗಳಲ್ಲಿ ಆತ್ಮದಲ್ಲಿ ಕ್ರೋಧ ಇಲ್ಲ, ಈರ್ಷೆ ಇಲ್ಲ, ದುಃಖ ಇಲ್ಲ, ಅಹಂಕಾರ ಇಲ್ಲ, ಕಾಮವಿಕಾರ ಇಲ್ಲ. ಯಾವಾಗ ಆತ್ಮ ನಿರ್ವಿಕಾರಿ ಆಯಿತು ಅವರ ದೇಹದ ರಚನೆಯನ್ನು ಸಹಿತ
ಅಷ್ಟೇ ಸತ್ವಪ್ರಧಾನ. ಆತ್ಮನು ಸತ್ವಪ್ರಧಾನ, ಶರೀರವು ಸತ್ವಪ್ರಧಾನ, ಪ್ರಕೃತಿಯು ಸತ್ವಪ್ರಧಾನ. ಜೈ ಸದೃಷ್ಟಿ ವೈಸ ಸೃಷ್ಟಿ. ಆತ್ಮ ನಿರೋಗಿ, ಶರೀರನೂ ಸಹಿತ ನಿರೋಗಿ ಕಾಯ. ಹಾಗಾಗಿ ಈ ದೇವಿ ದೇವತಾ ಅಂತೆ ನಾವು 16 ಕಲ ಸಂಪನ್ನ ಅನ್ನುವಾಗ ಈ ಆತ್ಮಿಕ ಶೃಂಗಾರ ಮತ್ತು ದೈಹಿಕ ಶೃಂಗಾರ ಇದು ಸಹ ಒಂದು ಆರ್ಟ್. ನೀವು ದೈಹಿಕ ಶೃಂಗಾರದ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆಯೇ ಇಲ್ಲ. ಆತ್ಮವನ್ನು ನಾವು ಶೃಂಗಾರ ಮಾಡ್ಕೊಂಡ್ಬಿಟ್ರೆ ನ್ಯಾಚುರಲಾಗಿ ಈ ದೇಹದಲ್ಲಿ ಮುಖದಲ್ಲಿ ಒಂದು ವಿಶೇಷವಾದಂಥ ಕಳೆ ಬರ್ತದೆ. ಫೇಸ್ ಈಸ್ ದಿ ಇಂಡೆಕ್ಸ್ ಆಫ್ ಮೈಂಡ್ ಅಂತಾರೆ. ಒಳಗಡೆ ಒಳ್ಳೆಯ ಒಂದು ಗುಣಲಕ್ಷಣ ಇದೆ, ಮನಸ್ಸು ಸಕಾರಾತ್ಮಕವಾಗಿ ಯೋಚನೆ ಮಾಡ್ತಾ ಇದೆ, ಒಳ್ಳೆ ಖುಷಿಯಲ್ಲಿದೆ, ಆವಾಗ ಮುಖದಲ್ಲಿ ಆ ಮುಗುಳನಿಗೆ ತಾನೇ ತಾನಾಗಿ ಕಾಣ್ತದೆ. ಅಕ್ಕರು ನೀವು ಹೇಳುವಾಗ ನನಗೆ ಒಂದು ಚಿತ್ರ ನೆನಪಿಗೆ ಬರೋದು. ದೇವತಾ ಚಿತ್ರಗಳಲ್ಲಿ ವಿಶೇಷವಾಗಿ ಅವರ ಚಿತ್ರದ ಮುಖದ ತಲೆಯ ಭಾಗದ ಹಿಂದೆ ಪ್ರಭಾವಳಿಯನ್ನ ತೋರಿಸಿರ್ತಾರೆ. ನೀವು ಹೇಳುವಾಗ ನನ್ಗೆ ಆ ಚಿತ್ರ ಕಣ್ಮುಂದೆ ಬರುತ್ತೆ. ನೀವು ಹೇಳುವಂತೆ ದೈಹಿಕ ಸೌಂದರ್ಯ ಇದ್ದವ್ರಿಗೆ ಅದೇ ಸೌಂದರ್ಯ ನಿಜವಾಗಿದ್ದಿದ್ರೆ ಇವಾಗ ದೈಹಿಕ ಸೌಂದರ್ಯ ಇದ್ದವ್ರಿಗೂ ಪ್ರಭಾವಳಿ ಇರಬೇಕಿತ್ತು, ಆದರೆ ದೇವತೆಗಳಿಗೆ ಮಾತ್ರ ಯಾಕೆ ಪ್ರಭಾವಳಿ ತೋರಿಸ್ತಾರೆ? ಯಾಕೆಂದರೆ ಒಳಗಿರುವಂಥ ಚೇತನ ಶಕ್ತಿ ಆತ್ಮ ಇದೆ ಅಲ್ಲ, ಅದು ಪವಿತ್ರ ಆತ್ಮ. ಆತ್ಮದ ಪ್ರಭಾವಳಿ, ಪವಿತ್ರತೆಯ ಪ್ರಭಾವಳಿ, ಅದೇ ಬೆಳಕಿನ ಪ್ರಭಾವಳಿ. ಆ ಪ್ರಭಾವಳಿಯನ್ನು ದೇಹದ ಒಂದು ಬಂಧನ ತಡಿಲಿಕ್ಕೆ ಸಾಧ್ಯನೇ ಇಲ್ಲ, ಅದು ಈಚೆ ಬಂದೇ ಬರುತ್ತೆ. ವಜ್ರ ಹೇಗೆ ಹೊಳಪನ್ನು ತಡಿಲಿಕ್ಕೆ ಸಾಧ್ಯ ಇಲ್ಲ, ಹಾಗೆ ವಜ್ರದಂತೆ ಆ ಗುಣಗಳು ಹೊಳೆದೇ ಹೊಳೆಯುತ್ತದೆ, ಅದು ಕಂಡೇ ಕಾಣ್ತದೆ. ಹೌದು. ಆದರೆ ಈ ಸತ್ಯತೆ ಯಥಾರ್ಥತೆ ಅರಿಯದೇ ಇದ್ದವರು ಈ ದೇಹವನ್ನೇ ಈ ಶೃಂಗಾರಕ್ಕೇ ಜಾಸ್ತಿ ಮಾನ್ಯತೆ ಕೊಡ್ತಾರೆ. ತಾವೇ ಒಂದು ಕ್ಷಣ ಯೋಚನೆ ಮಾಡಿ, ಇದಕ್ಕೆ ಒಂದು ವೇಳೆ ಚರ್ಮದ ಹೊದಿಕೆ ಇಲ್ಲ ಅಂತಂದರೆ ಇದರ ಒಳಗಡೆ ಏನಿದೆ? ರಕ್ತ, ಮಾಂಸ, ಮೂಳೆ ಎಲ್ಲ ಕೊಳಕು ತುಂಬಿದೆ. ಅದಕ್ಕೋಸ್ಕರ ಈ ಚರ್ಮದ ಹೊದಿಕೆ ಇದ್ದದಕ್ಕೆ ಅದಕ್ಕೆ ಅಕ್ಕಮಹಾದೇವಿ ಹೇಳ್ತಾರೆ, ಕಾಯ ಕರ್ರಗೆ ಕಂದಿದರೆ ಏನಯ್ಯ, ಕಾಯ ಮಿರ್ರೆಗೆ ಮಿಂಚಿದರೆ ಏನಯ್ಯ ಅಂತರಂಗ. ಆತ್ಮಶುದ್ಧಿಯಾದ ಬಳಿಕ ಕಾಯ ಹೇಗಿದ್ರೇನು? ಒಳಗಿನ ಶುದ್ಧತೆ ಇರಬೇಕು. ಒಳಗಿನ ಶುದ್ಧತೆಯಲ್ಲಿ, ಒಳಗಿನ ಶೃಂಗಾರದಲ್ಲಿ ನಾವು ನಿಜವಾದಂಥ ಆನಂದವನ್ನು ಕಾಣಬೇಕು. ಇದೇ ಒಂದು ಅರ್ಥ ಬರುವಂತೆ ಒಂದು ಹಾಡನ್ನು ಸಹ ನಾವು ಚಿಕ್ಕ ವಯಸ್ಸಿಂದ ಕೇಳ್ತಾನೆ ಬಂದಿದ್ದೀವಿ. ಅಲ್ಲ, ಒಂದೆರಡು ಲೈನ್ ಅವ್ರು ಹೇಳಿ ಅಲ್ಲ ತಾವು. ಹೇಳಿ. ಮಾನವ ಮೂಳೆ ಮಾಂಸದ ತಡಿಕೆ, ದೇಹವು ಮೂಳೆ ಮಾಂಸದ ತಡಿಕೆ, ಇದರ ಮೇಲಿದೆ ತೊಗಲಿನ ಹೊದಿಕೆ, ತುಂಬಿದೆ ಒಳಗೆ ಕಾಮಾದಿ ಬಯಕೆ. ಮಾನವ ಮೂಳೆ ಮಾಂಸದ ತಡಿಕೆ. ಅಲ್ಲ, ಎಷ್ಟೋ ಹಾಡ್ತಾರೆ ಜನರಿಗೆ ಅರಿವು ಮೂಡಿಸಲಿಕ್ಕೆ. ಕೇವಲ ಏರಿ ಶಿಕ್ಷಣ ಮಾತ್ರ ಅಲ್ಲ, ಹಾಡಿನ ಮೂಲಕ, ನೃತ್ಯದ ಮೂಲಕ ಎಷ್ಟು ಹೇಳಿದರೂ ಸಹಿತ ಎಲ್ಲಿಯವರೆಗೆ ಆತ್ಮಜ್ಞಾನದ ಅರಿವು ಬರುವುದಿಲ್ವೋ ಅಲ್ಲೇ ತನಕ ವ್ಯಕ್ತಿ ಆತ್ಮಾಭಿಮಾನಿಯಾಗಿ ತನ್ನ ಆಂತರಿಕ ಶೃಂಗಾರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಮಗೆ ದೇಹದ ಬಗ್ಗೆ ಹೇಗೆ ನಾವು ಈಗ ಈ ಹಾಡಿನಲ್ಲಿ ತಿಳುವಳಿಕೆ ಇದೆಯೋ ಅದೇ ರೀತಿ ಆತ್ಮನ ಬಗ್ಗೆನೂ ಸಹಿತ ತಿಳುವಳಿಕೆ ಮನುಷ್ಯರಲ್ಲಿ ಬಹಳ ಸ್ಪಷ್ಟವಾಗಿ ಇವತ್ತು ನಾವು ನೀಡಬೇಕಾಗಿದೆ. ಯಾವಾಗ ಆತ್ಮನ ಕಡೆಗೆ ಆತ್ಮಾಭಿಮಾನಿ ಆಗ್ತಾನೋ, ಆತ್ಮಿಕ ಗೌರವ ಬರ್ತದೋ, ಆವಾಗ ತಾನೇ ತಾನಾಗಿಂಥ ಗುಣಗಳು ಸಹಜವಾಗಿ ನಮ್ಮ ಜೀವನದಲ್ಲಿ ಧಾರಣೆಯಾಗ್ತದೆ. ಮಾನವನ ಶರೀರ ನೀವು ಹೇಳೋ ಪ್ರಕಾರ ದಿವ್ಯ ಗುಣಗಳಿಂದ ಒಳಗಡೆ ಅದು ವಜ್ರದಂತೆ ಹೊಳಿತಾನೆ ಇರುತ್ತೆ, ಆದರೆ ಅದರ ಮೇಲೆ ದೇಹದ ಬಂಧನ, ದೇಹದ ಮೇಲೆ ಅಹಂಕಾರ ಅನ್ನುವಂತಹ ಪದರ ಇದ್ದಾಗ ಆ ಹೊಳಪು ಈಚೆ ಬರಲಿಕ್ಕೆ ನಾವು ಬಿಡೋದೇ ಇಲ್ಲ. ನಾನು ಈ ಹಾಡನ್ನು ಚಿಕ್ಕ ವಯಸ್ಸಿನಲ್ಲಿ ಕೇಳಿದಾಗ ನನಗೆ ಈ ಜ್ಞಾನದ ಬಗ್ಗೆ ಏನೂ ಅರಿವಿರಲಿಲ್ಲ, ಆದರೆ ನೀವು ಹೇಳುವಾಗ ಆ ಹಾಡಿನ ಸಾಲುಗಳು ಇದಕ್ಕೆ ಹೊಂದಾಣಿಕೆ ಮಾಡಿಕೊಂಡಾಗ ನನಗೆ ಆ ವಿಚಾರ ಅರಿವಾಗೋದು ನಾನು ಕಂಡುಕೊಂಡಿದ್ದು. ಹೌದು, ನಮಗೆ ಭಗವದ್ಗೀತೆಯದೊಂದು ಮಾತು ನೆನಪಾಗ್ತದೆ. ಪರಮಾತ್ಮನಿಗೆ ಯಾರು ಪ್ರಿಯರು? ಸಂತುಷ್ಟ ಸತತಂ ಯೋಗಿ ಯಥಾತ್ಮ ದೃಢನಿಶ್ಚಯ ಮೈಯರ್ಪಿತ ಮನೋಬುದ್ಧಿ ಯೋ ಮದ್ಭಕ್ತ ಸಮೇ ಪ್ರಿಯ. ಯಾರು ಸದಾಕಾಲಕ್ಕೂ ಸಂತುಷ್ಟ ಇರ್ತಾರೋ, ಯಾರು ಸತತವಾಗಿ ಯೋಗಿಗಳಾಗಿರ್ತಾರೋ, ಮನಸ್ಸು ಬುದ್ಧಿಯಿಂದ ಯಾರು ಪರಮಾತ್ಮನಿಗೆ ಪ್ರೀತಿಯಿಂದ ಅರ್ಪಣೆಯಾಗಿರ್ತಾರೋ ಅಂಥ ಭಕ್ತರು, ಆ ರೀತಿ ಪ್ರೀತಿ ಮಾಡೋರು ನನಗೆ ಇಷ್ಟ, ನನಗೆ ಪ್ರಿಯರು ಅನ್ನುವಂಥ ಪರಮಾತ್ಮನ ಒಂದು ಮಹಾವಾಕ್ಯವನ್ನು ಕೇಳಿದರೆ ಅನಿಸ್ತದೆ
ನಾವು ಯಾವಾಗಲೂ ಸತತ ಯೋಗಿಗಳಾಗಿರಬೇಕು. ಯಾಕೆಂದರೆ ಸತತ ಯೋಗಿ ಅಂದ್ರೇನು? ಇನ್ನೊಂದು ಮಾತಿದೆ, ಅನನ್ಯ ಚಿಂತೆಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮ ವಹಮ್ಯಹಂ. ಸತತ ಯೋಗಿ ಅಥವಾ ಅನನ್ಯವಾಗಿ ನೀವು ನನ್ನನ್ನೇ ಧ್ಯಾನಿಸಿದರೆ, ನನ್ನ ಜೊತೆಗಿದ್ದರೆ, ನನ್ನನ್ನು ನೆನಪು ಮಾಡಿದರೆ, ನಿಮ್ಮ ಯೋಗಕ್ಷೇಮವನ್ನು ನಾನು ನೋಡ್ಕೊಳ್ತೀನಿ. ಅಂದರೆ ನಾವು ಪರಮಾತ್ಮನ ಸತತವಾದಂಥ ನೆನಪಿನಲ್ಲಿ ಇದ್ದಾಗ ಸಂಘದಂತೆ ರಂಗು. ಈಗ ನಾವು ಒಳ್ಳೆಯವರ ಸಂಘಕ್ಕೆ ಹೋದಾಗ ಹೇಗೆ ನಮಗೆ ಒಳ್ಳೆಯ ಗುಣ ಬರ್ತದೆ, ಅಥವಾ ಕೆಲವೊಮ್ಮೆ ಕೆಟ್ಟ ಸಂಘಕ್ಕೆ ಹೋದರೆ ಆ ಕೆಟ್ಟ ಸಂಘದಲ್ಲಿರೋರ ಪ್ರಭಾವ ಜಾಸ್ತಿ ಇತ್ತು ಅಂದರೆ ಅದು ನನ್ನ ಮೇಲೆ ಪ್ರಭಾವ ಬೀರ್ತದೆ. ಒಂದು ವೇಳೆ ನಾವು ಆತ್ಮವಾಗಿ ಪರಮಾತ್ಮನ ಸಂಘದಲ್ಲಿದ್ದರೆ, ಮೆಡಿಟೇಷನ್ ಅಥವಾ ಯೋಗ ಅಂತಂದರೆ ಕನೆಕ್ಷನ್ ಬಿಟ್ವೀನ್ ಸೋಲ್ ಆ್ಯಂಡ್ ಸುಪ್ರೀಂ ಸೋಲ್. ಆತ್ಮನಾಗಿ ನಾವು ಪರಮಾತ್ಮನ ಸಂಘದಲ್ಲೇ ಕೆಲವು ಕ್ಷಣ ಕಾಲ ನಮ್ಮನ್ನು ಇರಿಸಿದಾಗ ಪವರ್ ಆಲ್ವೇಸ್ ಫ್ಲೋಸ್ ಫ್ರಮ್ ಹೈಯರ್ ಪೊಟೆನ್ಷಿಯಲ್ ಟು ಲೋವರ್ ಪೊಟೆನ್ಷಿಯಲ್. ಅಂದರೆ ಪರಮಾತ್ಮ ಸರ್ವಶಕ್ತಿವಂತ, ಅವನು ಸರ್ವ ಗುಣಗಳಿಗೆ ಭಂಡಾರ. ಸರ್ವ ಎಲ್ಲ ರೂಪದ ಶಾಂತತೆ ಇರ್ಬೋದು, ಪವಿತ್ರತೆ ಇರ್ಬೋದು, ಶಕ್ತಿ ಇರ್ಬೋದು, ಎಲ್ಲನೂ ಅವನ ಹತ್ರ ಇದೆ. ಎಲ್ಲದಕ್ಕೂ ಅವನು ಸಾಗರ. ನಾವು ಮೆಡಿಟೇಷನ್ ಮಾಡುವಾಗ ಆತ್ಮವಾಗಿ ನೇರ ಪರಮಾತ್ಮನ ಒಂದು ಸಾಮೀಪ್ಯದಲ್ಲಿ ಕೆಲವು ಕ್ಷಣ ಕಳೆದಾಗ ಆ ಸಂಘದ ಬಣ್ಣ ನಮಗೆ ಸಹಜವಾಗಿ ನಮ್ಮಲ್ಲಿ ಬರುವಂತಹ ಅನುಭೂತಿ ಆಗ್ತದೆ. 2 ನಿಮಿಷ ನಾವು ಪರಮಾತ್ಮನ ಸಂಘದಲ್ಲಿ ಈ ದೇಹ ಜಗತ್ತೆಲ್ಲ ಮರೆತು ಆ ಸರ್ವ ಗುಣಗಳ ಸಾಗರನ ಸಂಘದಲ್ಲಿದ್ದಾಗ ಸಹಜವಾಗಿ ಆತ್ಮ ತನ್ನ ಸ್ವಧರ್ಮದಲ್ಲಿ, ಸ್ವಸ್ಥಿತಿಯಲ್ಲಿ, ಸ್ವಧಾಮದಲ್ಲಿ, ಸ್ವಪಿತನ ಜೊತೆಗಿದ್ದಾಗ ಆತ್ಮನಲ್ಲಿ ಆ ಶಾಂತಿಯ ಆವಿರ್ಭಾವ ಆಗ್ತದೆ. ಪರಮಾತ್ಮ ಶಾಂತಿಯ ಸಾಗರ, ನಾನು ಶಾಂತ ಸ್ವರೂಪ. ಸಹಜವಾಗಿ ಆಂತರಿಕ ಶೃಂಗಾರ ನಮ್ಮಲ್ಲಿ ಈ ಯೋಗ ವಿಜ್ಞಾನದಿಂದ ನಮ್ಮನ್ನು ಶೃಂಗಾರ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಇದು ಬರೇ ಹೇಳ್ತಾ ಹೋಗುವಂಥ ಮಾತಲ್ಲ. ದಿನನಿತ್ಯ ಜೀವನದಲ್ಲಿ ನಾವು ಸತತ ಯೋಗಿಗಳಾದಾಗ, ಅನನ್ಯವಾಗಿ ಅವನ ನೆನಪು ಮಾಡುವ ಚಿಂತನೆಯಲ್ಲಿದ್ದಾಗ ಸಹಜವಾಗಿ ಆತ್ಮದಲ್ಲಿ ಪರಮಾತ್ಮನ ಗುಣಗಳು ದಾರಿ ದಾರಿಯಾಗಿ ಹರಿತದೆ. ನಾವು ಶಾಂತ ಸ್ವರೂಪರಾಗಿ, ಸಮಾಧಾನ ಸ್ವರೂಪರಾಗಿ, ಆನಂದ ಚಿತ್ತದಲ್ಲಿ ಸದಾಕಾಲಕ್ಕೂ ಇರಲಿಕ್ಕೆ ಸಾಧ್ಯ ಇದೆ. ಅಕ್ಕುರಿ, ನೀವು ಒಂದು ಶ್ಲೋಕ ಹೇಳಿದ್ರಿ, ಸಂತುಷ್ಟತೆದು ಒಂದು ಶ್ಲೋಕ ಹೇಳಿದ್ರಿ, ಅವರೇ ಭಗವಂತನಿಗೆ ಇಷ್ಟ ಆಗ್ತಾರೆ ಅಂತ. ನಾನು ಮತ್ತು ವೀಕ್ಷಕರಂತೂ ನೀವು ಹೇಳಿದಾಗ್ಲಿಂದ ನಾವು ಸಂತುಷ್ಟವಾಗೇನೆ ಇರ್ತೀವಿ ಅಂತ ನಿರ್ಧಾರ ಅಂತೂ ಮಾಡಿಬಿಟ್ಟಿದ್ದೀವಿ. ಇನ್ನೊಂದು ಶ್ಲೋಕ ಹೇಳಿದ್ರಿ, ಅನನ್ಯವಾಗಿ ನಮ್ಮ ಯೋಗಕ್ಷೇಮವನ್ನು ಭಗವಂತನೇ ನೋಡ್ಕೊಳ್ತಾನೆ, ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ರಾಜಯೋಗವನ್ನು ಕಲಿತೀವಿ ಅಂತ ವೀಕ್ಷಕರ ಪರವಾಗಿ ನಾನು ಕೂಡ ನಿಮಗೆ ಹೇಳಿದ್ದೆ. ಹಾಗಾಗಿ ನಿಮಗೆ ಇಷ್ಟೊಂದು ವಿಚಾರಗಳನ್ನು, ಅದರಲ್ಲೂ ನಮ್ಮೊಳಗಿನ ಕಸ್ತೂರಿಗೆ, ಕಸ್ತೂರಿ ಮೃಗಕ್ಕೆ ತನ್ನಲ್ಲಿರುವಂತಹ ಕಸ್ತೂರಿಯ ಬಗ್ಗೆನೇ ಅರಿವಿರೋದಿಲ್ಲ, ಅದು ಎಲ್ಲ ಕಡೆ ಹುಡುಕ್ತಾ ಇರುತ್ತೆ. ಜ್ಞಾನ ಎಲ್ಲಿಂದಲೋ ಬಂದರೂ ಕೂಡ ಅದು ತನ್ನೊಳಗಿನ ಅಂತರಂಗವನ್ನು, ವಜ್ರವನ್ನು ಹೊಳಪು ಕೊಡುವಂತಹ ಬೆಳಕಾಗಿರುತ್ತೆ. ಆ ಜ್ಞಾನ ಸೂರ್ಯನನ್ನು ನಮಗೆ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಶಾಂತಿ. ನೋಡಿದ್ವಲ್ಲ ವೀಕ್ಷಕರೇ, ಎಷ್ಟೊಂದು ವಿಚಾರಧಾರೆ, ಇದ್ಯಾವುದು ನಮ್ಮೊಳಗಡೆ ಇಲ್ಲದೇ ಇಲ್ಲ. ನಾವು ಎಲ್ಲವನ್ನೂ ಕೂಡ ಈ ಒಂದು ದೇಹದ ಅಹಂಕಾರ ಅನ್ನುವಂತಹ ಬಂಧನದಿಂದ ಅದನ್ನು ಮುಚ್ಚಿಟ್ಟಿದ್ದೀವಷ್ಟೇ. ಈಗ ಆ ಜ್ಞಾನದ ಹೊಳಪನ್ನು ಒಂದೊಂದೇ ಮೆಟ್ಟಿಲಲ್ಲೂ ಹೊಳಪನ್ನು ನೋಡ್ತಾ ಹೋಗ್ತಾ ಇರುವಾಗ ನಮ್ಮಲ್ಲೇ ಇರುವಂತಹ ಒಂದು ಚೇತನ ಅದು ಪ್ರಕಾಶಮಾನವಾಗ್ತಾ ಹೋಗುತ್ತೆ. ಹಾಗಾಗಿ ಇನ್ನು ಮುಂದೆ ನಾವು ಆ ಬೆಳಕಿನತ್ತ ಸಾಗೋಣ. ನಿಜವಾದ ಅಸತೋಮಾ ಸದ್ಗಮಯ, ಜ್ಯೋತಿರ್ಗಮಯ ಇದೆಲ್ಲ ಶಬ್ದಗಳನ್ನು ಅರ್ಥವಿಲ್ಲದೆ ಹೇಳ್ತಾ ಇದ್ವಿ, ಈಗ ಅದೆಲ್ಲದರ ಅರ್ಥವನ್ನು ತಿಳಿತಾ ಅರಿತಾ ಅದನ್ನು ಅನುಭವ ಮಾಡ್ತಾ ಹೋಗೋಣ, ಮುನ್ನಡೆಯೋಣ. ಈ ಸಂಚಿಕೆಯನ್ನು ಈ ಎಲ್ಲ ವಿಚಾರಧಾರೆಯೊಂದಿಗೆ ಇಲ್ಲಿಗೆ ಮುಗಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.